ಈ ಕಲರ್ಫುಲ್ ಮೆಣಸಿನಕಾಯಿ ಖಾರನೇ ಇರಲ್ಲ ಬೋಂಡಾಗಂತೂ ಎಕ್ಸಲೆಂಟ್ ಆಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ಹಿಂದೆ ಈ ಎಕ್ಸ್ಕ್ಲೂಸಿವ್ ಫ್ರೂಟ್ ಯಾವುದು ಗೊತ್ತಾ ಇದು ಬ್ಲ್ಯಾಕ್ ಗಾರ್ಲಿಕ್ ಕರಿ ಗಾರ್ಲಿಕ್ ಇದು ನೋಡಿ ಕರಿ ಬೆಳ್ಳುಳ್ಳಿ ಆರೆಂಜ್ ಹೇಗೆ ಸೆಲೆಕ್ಟ್ ಮಾಡೋದು ಗೊತ್ತಾ ಈ ಸ್ಪೆಷಲ್ ಆಗಿ ಒಳ್ಳೆ ಗೋಲಿಗಳ ತರ ಶೇಪ್ ಅಲ್ಲಿ ಇದೆ ಈ ಮೆಣಸಿನಕಾಯಿ ಯಾರು ನೋಡಿದಿರಾ ಇದು ಬುಲೆಟ್ ಚಿಲ್ಲಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಸ್ಪೆಷಲ್ ಹಸಿರು ಮೂಲಂಗಿ ಹೀಗೂ ಉಂಟೆ ಇಲ್ಲಿ ನೋಡಿ ಇದು ಸೀಡ್ಲೆಸ್ ನಿಂಬೆಹಣ್ಣು ಅರೆ ವಾ ಈ ಡೇಟ್ಸ್ ನೋಡಿ ಜಾಯಿಂಟ್ ಡೇಟ್ಸ್ ಇದು ವಾವ್ ಇದು ಮಲೇಷ್ಯಾ ಸನ್ ಮೆಲನ್ನು ಇದು ಇನ್ನೂ ಒಂದು ವೆರೈಟಿ ಆಗಿರೋ ಕರ್ಬೂಜ ಇದು ಮಜ್ಜಿಗೆ ಹುಳಿ ತಿನ್ನಬೇಕು ಅಂತ ನನಗೆ ಇಷ್ಟ ಆಗ್ತಾ ಇದೆ ಈ ಚಿಕ್ಕ ಚಿಕ್ಕ ನಿಂಬೆಹಣ್ಣಿಗೆ ಕಾಲಮನ್ಸಿ ಅಂತ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶ್ರೀಲಕ್ಷ್ಮಿ ಸಿಂಗಾಪುರ್ ಇಂದ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ವೀಕೆಂಡ್ ಬೇರೆ ಹತ್ರ ಬರ್ತಾ ಇದೆ ಇವತ್ತಾಗಲೇ ಗುರುವಾರ ಸೊ ಅದರಿಂದ ತರಕಾರಿ ಹಣ್ಣುಗಳಿಂದ ಸೂಪರ್ ಮಾರ್ಕೆಟ್ಗೆ ಹೋಗಿ ತಗೊಂಬರೋಣ ಅಂತ ಹೊರಟಿದ್ದೀನಿ ಬನ್ನಿ ಎಲ್ಲರೂ ಹೋಗೋಣ ಏನೇನು ಎಕ್ಸಾಟಿಕ್ ಫ್ರೂಟ್ಸ್ ಅಥವಾ ಫ್ರೆಶ್ ಫ್ರೂಟ್ಸ್ ಏನು ಬಂದಿದೆ ಅಂತ ಬನ್ನಿ ನೋಡ್ಕೊಂಬರೋಣ ಇದು ಮಲೇಷ್ಯಾ ರೆಡ್ ಡ್ರ್ಯಾಗನ್ ಫ್ರೂಟು $3.95 ಮೂರು ಪೀಸ್ಗೆ ಬೆಲೆ ಇದು ಥೈಲ್ಯಾಂಡಿನ ಯಂಗ್ ಕೋಕೋನಟ್ಟು ಎಳ್ನೀರು ಇಲ್ಲಿ ಎಷ್ಟೊಂದು ವೆರೈಟಿ ಎಣ್ಣೆಗಳು ಕೂಡ ಇಟ್ಟಿದ್ದಾರೆ ಮಾವಿನ ಹಣ್ಣಂತೂ ಸುಮಾರು ವೆರೈಟಿ ಇದೆ ಇಲ್ಲಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಇದು $2.55 ಮೂರು ಪೀಸ್ಗೆ ಥೈಲ್ಯಾಂಡ್ ಸುಸು ಮ್ಯಾಂಗೋ ಥೈಲ್ಯಾಂಡ್ ಮ್ಯಾಂಗೋ ಸ್ಟೀನ್ಗೆ $4.50 ಪರ್ ಪ್ಯಾಕ್ ಅಂತ ಇದೆ ಎಲ್ಲ ಫ್ರೂಟ್ಸು ತುಂಬಾ ಫ್ರೆಶ್ ಆಗಿದೆ ಇಲ್ಲಿ ನೋಡ್ತಾ ಇರೋದು ಲಿಚೀಸು ಅವಕಾಡೋಸ್ ಕೂಡ ತುಂಬಾ ಚೆನ್ನಾಗಿದೆ $4.45 ಅಂತ ಇದೆ ಇಲ್ಲಿ ಲಾಂಗನ್ ಫ್ರೂಟ್ ಕೂಡ ಇದೆ ಇದು ಥೈಲ್ಯಾಂಡ್ ಅಂತ ಅನ್ಕೊಂತೀನಿ ಆ ಕಡೆ ಇರೋದು ಪ್ಲಮ್ಸ್ ಪ್ರೂನ್ ಪ್ಲಮ್ ಅಂತ ಇದೆ ಎಲ್ಲ ಫ್ರೆಶ್ ಆಗಿದೆ ಈ ಫ್ರೂಟ್ಸ್ ಎಲ್ಲ ನಾನು ಈ ಲಾಂಗನ್ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೆ ತಗೊಳ್ತಾ ಇಲ್ಲ ಒಂದೊಂದನ್ನೇ ನಿಧಾನಕ್ಕೆ ಸುಲಿದಿರ್ಬೇಕು ಅಂತ ಮುಂದೆ ನೋಡೋಣ ಬನ್ನಿ ವಾವ್ ಈ ಕಲರ್ಫುಲ್ ಮೆಣಸಿನಕಾಯಿ ಖಾರನೇ ಇರಲ್ಲ ಬೋಂಡಾಗಂತೂ ಎಕ್ಸಲೆಂಟ್ ಆಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ಹಿಂದೆ ಲವ್ಲಿ ಚೆರೀಸ್ ಎಷ್ಟು ಕಲರ್ ನೋಡಿ ಅಟ್ರಾಕ್ಟಿವ್ ಆಗಿದೆ ಇದು $11.50 ಅಂತ ಅನಿಸುತ್ತೆ ಬೋರ್ಡ್ ನೋಡ್ದಂಗೆ ಇಲ್ಲಿ ಗ್ರೇಪ್ಸ್ ಕೂಡ ಇದೆ $5 ಅಂತ ಹಾಕಿದ್ದಾರೆ ಈಜಿಪ್ಟ್ದು ಆ ಕಡೆ USA ಇಂದ ಬಂದಿರೋ ಸ್ಟ್ರಾಬೆರೀಸು ತುಂಬ ಚೆನ್ನಾಗಿದೆ ಇದು ಇಂಡೋನೇಷ್ಯಾ ಪೊಟೇಟೊ ಆಲೂಗಡ್ಡೆ ಮತ್ತು ಇಂಡೋನೇಷ್ಯಾದು ಸ್ವೀಟ್ ಪೊಟೇಟೊ ಗೆಣಸು ಎಲ್ಲೋ ಅಂತ ಹೇಳ್ತಾರಲ್ಲ ಇದಕ್ಕೇ ಕಲರ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಜುಕಿನಿ ಇದೆ ಜಾಪನೀಸ್ ಕುಕುಂಬರ್ ಮತ್ತು ಟೊಮೆಟೋಸ್ ಇಲ್ಲಿ ಇನೋಕಿ ಮಶ್ರೂಮ್ ಕೂಡ ಇದೆ ಸೂಪ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಿಕ್ಸ್ಡ್ ಮಶ್ರೂಮ್ 4-5 ವೆರೈಟಿ ಇರುತ್ತೆ ಸ್ಟಿರ್ ಫ್ರೈಗೆ ಸೂಪ್ಗೆ ಕ್ವಿಕ್ಕಾಗಿ ಯೂಸ್ ಮಾಡ್ಕೊಬೋದು ಇದು ಫ್ರೆಶ್ ಪೀಚಸ್ಸು ಎಷ್ಟು ಚೆನ್ನಾಗಿದೆ ನೋಡಿ ಇದು ಬ್ಲ್ಯಾಕ್ ಗಾರ್ಲಿಕ್ ಕರಿ ಗಾರ್ಲಿಕ್ ಇದು ನೋಡಿ ಇದು ಆಸ್ಟ್ರೇಲಿಯಾ ಅವಕಾಡೋಸು ಈ ಆರೆಂಜ್ನ ತಗೊಂಡು ವೇಯ್ ಮಾಡಬೇಕು ತುಂಬ ತೂಕ ಬಂತು ಅಂದರೆ ಅದರಲ್ಲಿ ತುಂಬ ಜ್ಯೂಸ್ ಇದೆ ಅಂತ ಅಂದರೆ ಫ್ರೆಶ್ ಆಗಿದೆ ಹಣ್ಣು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಇನ್ನೊಂದು ತೊಗೊಂಡು ನೋಡಿ ಇದು ವೇಯ್ಟ್ ಇಲ್ಲ ಅಂತಂದರೆ ತೊಗೊಳ್ಬಾರ್ದು ಏಕೆಂದರೆ ಇದರಲ್ಲಿ ಜ್ಯೂಸ್ ಜಾಸ್ತಿ ಇರಲ್ಲ ಇಲ್ಲಿ ನೋಡ್ತಾ ಇರೋ ಸೌತ್ ಆಫ್ರಿಕಾ ಆರೆಂಜಸ್ಸು ಎಷ್ಟು ಚೆನ್ನಾಗಿದೆ ನೋಡಿ ಆರೆಂಜಸ್ ಎಲ್ಲೋ ಥರ ಇದೆ ಆರೆಂಜಲ್ಲೇ ಸಿಕ್ಕಾಪಟ್ಟೆ ವೆರೈಟಿ ಆ್ಯಪಲ್ ವೆರೈಟೀಸು ಸುಮಾರು ನಾವು ನೋಡ್ಬೋದು ಇಲ್ಲಿ ಈ ಡ್ರ್ಯಾಗನ್ ಫ್ರೂಟು ವಿಯೆಟ್ನಾಮ್ ಡ್ರ್ಯಾಗನ್ ಫ್ರೂಟು ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇರೋದು ಮಲೇಷ್ಯಾ ರೆಡ್ ಡ್ರ್ಯಾಗನ್ ಫ್ರೂಟು ನೋಡಿ $3.95 ಮೂರು ಪೀಸ್ಗೆ ಇದು ಪಪಾಯ ಫಿಲಿಪೀನ್ಸ್ದು ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಟ್ರೈ ಮಾಡಿದ್ದೀವಿ ತುಂಬಾ ಸ್ವೀಟ್ ಆಗಿರುತ್ತೆ ಇದು ಮಲೇಷ್ಯಾ
ಸೀಬೆ ಹಣ್ಣು ತುಂಬ ವೇಟ್ ಇದೆ. ಈ ದ್ರಾಕ್ಷಿ ನೋಡಿ ಸ್ಪೆಷಲ್ ಆಗಿ ಒಳ್ಳೆ ಗೋಲಿಗಳ ತರ ಶೇಪಲ್ಲಿದೆ. ನಾನು ಶೆನ್ಶಾಂಗ್ ಸೂಪರ್ ಮಾರ್ಕೆಟಿಗೆ ಬಂದರೆ ಯಾವಾಗಲೂ ಟೊಮೇಟೋಸ್ ಮತ್ತು ಕ್ಯಾಪ್ಸಿಕಮ್ ಅಂತ ತುಂಬ ಇಷ್ಟಪಡ್ತೀನಿ. ಜೊತೆಗೆ ಚಿಲ್ಲಿ ವೆರೈಟೀಸ್ ಕೂಡ ಸಿಕ್ಕಾಪಟ್ಟೆ ಇದೆ. ಈ ಮೆಣಸಿಕಾಯಿ ಯಾರು ನೋಡಿದ್ದೀರಾ, ಇದು ಬುಲೆಟ್ ಚಿಲ್ಲಿ ಅಂತ ಹೇಳ್ತಾರೆ. ಈ ಮೆಣಸಿನಕಾಯಿ ಬೆಲೆ $2.45. ಚಿಲ್ಲಿ ರೆಡ್ ಅನ್ನೋದು ಇದಕ್ಕೇ. ಎಷ್ಟು ಲವ್ಲಿ ಚಿಲ್ಲೀಸ್ ನೋಡಿ, ತುಂಬ ಚೆನ್ನಾಗಿದೆ ಮೆಣಸಿನಕಾಯಿ. ಇವೆಲ್ಲ ಖಾರ ಇಲ್ಲದೆ ಇರೋದು, ಸ್ಟಿರ್ ಫ್ರೈಸ್ಗೆ ಎಲ್ಲ ಹಾಕ್ತಾರೆ. $1.65 ಅಂತ ಹೇಳ್ತಾರೆ ಅದಕ್ಕೆ. ಇದು ಗ್ರೀನ್ ಚಿಲ್ಲಿ, ಇದು ಇದು $1.60. ಇಲ್ಲಿ ನೋಡಿ ಸ್ಪೆಷಲ್ ಹಸಿರು ಮೂಲಂಗಿ, ಒಂದೊಂದೂ ಅರ್ಧ ಕೆ ಜಿ ಇರಬೇಕು ಅಂತ ಅನ್ಕೊಂತೀನಿ, ತುಂಬ ದೊಡ್ಡದಾಗಿದೆ. ಪಕ್ಕದಲ್ಲಿ ಬಿಳಿ ಮೂಲಂಗಿ ಕೂಡ ಇದೆ. ಹೀಗೂ ಉಂಟೆ, ಇಲ್ಲಿ ನೋಡಿ ಹಾಗಲಕಾಯಿ ಎಷ್ಟು ದೊಡ್ಡದಾಗಿದೆ. ಇದರಲ್ಲಿ ಕಹಿ ತುಂಬ ಕಮ್ಮಿ ಇರುತ್ತೆ, ನಾವು ಪಲ್ಯ ಥರ ಮಾಡಿಕೊಂಡು ತಿನ್ಬೋದು ಅಥವಾ ಸ್ಟರ್ ಫ್ರೈ ಥರ ತಿನ್ಬೋದು. ನನಗೆ ಬೆಂಡೆಕಾಯಿ ನೋಡಿದ್ರೆ ಬೆಂಡೆಕಾಯಿ ಗೊಜ್ಜು, ಬೆಂಡೆಕಾಯಿ ಹುಳಿ ಎಲ್ಲ ನಾಪಕ ಬರುತ್ತೆ. ಇಲ್ಲರ ಸಿಹಿ ಕುಂಬಳಕಾಯಿನ ಸ್ಲೈಸಸ್ ಮಾಡಿ ಇಟ್ಟಿದ್ದಾರೆ, ವೇ ಮಾಡಿ ಕೂಡ ಇಟ್ಟಿದ್ದಾರೆ. ಇದು ಲೋಟಸ್ ರೂಟ್ ಸ್ಲೈಸಸ್ಸು, ರೆಡಿಯಾಗಿ ನಾವು ಪಲ್ಯ ಏನು ಬೇಕೋ ಮಾಡ್ಕೊಬೋದು. ಇದು ಫುಲ್ ಲೋಟಸ್ ರೂಟು. ಇದು ಸೀಡ್ಲೆಸ್ ನಿಂಬೆಹಣ್ಣು, ವಿಯೆಟ್ನಾಮ್ದು, ಬೀಜ ಇಲ್ದಿರೋದು, ಜ್ಯೂಸ್ ತುಂಬಾ ಇರುತ್ತೆ. ಫ್ರೀ ಪೆಸ್ಟಿಸೈಡ್ ರೆಸಿಡ್ಯೂ ಆ್ಯಂಡ್ ನಾನ್ GMO, ಒಳ್ಳೆ ವೆರೈಟಿಯ ಕಾರ್ನ್ ಇದನ್ನು ಕೂಡ ತೊಗೊಳ್ತಿದ್ದೀನಿ. ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಿರೋದು ಅಲೋವೆರಾ, ಲೋಳೆ ಸರ, ಇಲ್ಲಿ ಎಷ್ಟೊಂದು ವೆರೈಟಿ ರೂಟ್ಸ್, ಗೆಡ್ಡೆ ಗೆಣಸುಗಳೆಲ್ಲ ಇಟ್ಟಿದ್ದಾರೆ. ನಾನು ಯಾವುದು ಟ್ರೈ ಮಾಡಿಲ್ಲ ಇಲ್ಲಿ ತನಕ. ಬೂದ್ ಕುಂಬಳಕಾಯಿ ನೋಡಿ, ಇದು ಕೂಡ ಸ್ಲೈಸಸ್ ಮಾಡಿ ಇಟ್ಟಿದ್ದಾರೆ. ನಮ್ಗೆ ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು. ಮಜ್ಜಿಗೆ ಹುಳಿ ತಿನ್ನಬೇಕು ಅಂತ ನನಗೆ ಇಷ್ಟ ಆಗ್ತಾ ಇದೆ. ಈ ಚಿಕ್ಕ ಚಿಕ್ಕ ನಿಂಬೆಹಣ್ಣಿಗೆ ಕಾಲಮನ್ಸಿ ಅಂತ ಹೇಳ್ತಾರೆ. ಆರೆಂಜ್ಗೂ ಮತ್ತು ನಿಂಬೆಹಣ್ಣಿಗೂ ಮಧ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹಸಿ ಅರಿಶಿನ, ಇದು ಚೆಸ್ನಟ್ಸು, ತುಂಬ ಚೆನ್ನಾಗಿರುತ್ತೆ. ಇದು ಮರಳಲ್ಲಿ ಹುರಿದ್ಬಿಟ್ಟು ಶಾಖದಲ್ಲಿ ಬೇಯಿಸ್ತಾರೆ, ಆದರೆ ಸ್ಟೀಮ್ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ನಾವು ಮಲೇಷ್ಯನಲ್ಲಿ ತುಂಬ ತಿಂತಾ ಇದ್ವಿ ಇದನ್ನು. ಇಲ್ಲಿ ನಮ್ಮ ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ ನೋಡ್ಬೋದು. ಸುಮಾರು ಮಲೇಷ್ಯಾದಿಂದ ಬಂದಿರೋದು ಇದೆ, ಪಪ್ಪಾಯ ಕೂಡ ಇದೆ, ಮಂಗಳೂರು ಸೌತೆಕಾಯಿ, ಇಲ್ಲೆಲ್ಲ ನೋಡ್ತಾ ಇದ್ದೀರಿ. ಅಲ್ಲಿ ನೋಡಿ ತೆಂಗಿನಕಾಯಿ ಕೂಡ ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಸೀಮೆ ಬದನೆಕಾಯಿ ನೋಡಿ, ಅದನ್ನು ಸ್ಲೈಸ್ ಮಾಡಿ ಬೋಂಡಾ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮಲೇಷ್ಯಾದಿಂದ ಬಂದಿರೋ ಫ್ರೆಶ್ ಸೌತೆಕಾಯಿ, ಅದು ಜಾಪನೀಸ್ ಸೌತೆಕಾಯಿ. ಇದು ಮಲೇಷ್ಯಾದು ಜುಕಿನಿ, ಗ್ರೀನ್ ಕಲರ್ ಮತ್ತು ಯೆಲ್ಲೋ ಕಲರ್ ಸಪ್ರೇಟ್ ಆಗಿದೆ. ಈ ಕಡೆ ಎರಡು ಒಂದೊಂದು ತೊಗೊಂಡು ಪ್ಯಾಕ್ ಮಾಡಿರೋದು ಕೂಡ ಸಿಗುತ್ತೆ. ಹಣ್ಣುಗಳು ನೋಡಿ, ಇಲ್ಲಿ ಚೈನಾ ಗೋಲ್ಡನ್ ಹಮಿ ಮೆಲನ್, ಇದು ಎಲ್ಲೋ ಕಲರ್ ಇದೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಮೇಲ್ ನೋಡ್ತಾ ಇರೋದು ರಾಕ್ ಮೆಲನ್ನು. ಇದು ಮಲೇಷ್ಯಾ ಹನಿ ಪೈನಾಪಲ್ಲು, ಪೈನಾಪಲ್ ಇವಾಗ ಹುಳಿನೇ ಇರಲ್ಲ, ಎಲ್ಲ ಪೈನಾಪಲ್ಲು ಸ್ವೀಟ್ ಆಗಿರುತ್ತೆ. ಮೇಲ್ ನೋಡ್ತಾ ಇರೋದು ಇದು ಮಲೇಷ್ಯಾ ಪೈನಾಪಲ್, ಇನ್ನೊಂದು ಇನ್ನೂ ತುಂಬ ಸ್ವೀಟ್ ಆಗಿರೋ ವೆರೈಟಿ. ಇದು ಮಲೇಷ್ಯಾ ಸನ್ ಮೆಲನ್ನು, ಇದು ಇನ್ನೂ ಒಂದು ವೆರೈಟಿ ಆಗಿರೋ ಕರ್ಬುಜ ಇದು. ಈ ಕಡೆ ವೆರೈಟೀಸ್ ಸೊಪ್ಪುಗಳೆಲ್ಲ ಇಟ್ಟಿದ್ದಾರೆ. ಈ ರೋನಲ್ಲೂ ತುಂಬ ವೆರೈಟಿ ಫ್ರೂಟ್ಸ್ ನೋಡ್ಬೋದು. ಈ ಎಕ್ಸ್ಕ್ಲೂಸಿವ್ ಫ್ರೂಟ್ ಯಾವುದು ಗೊತ್ತಾ, ಇದು ಕೊರಿಯಾ ಎಲ್ಲೋ ಮೆಲನ್ ಅಂತ ಇದೆ. ಎಲ್ಲಿಟ್ಟಿರೋದು, ತುಂಬ ಚೆನ್ನಾಗಿದೆ ನೋಡಿ. ಈ
ಕೊರಿಯನ್ ಫ್ರೂಟು ತುಂಬಾನೇ ಎಕ್ಸ್ಕ್ಲೂಸಿವ್ ಆಗಿದೆ. ನಾನು ಇವತ್ತೇ ನೋಡ್ತಾ ಇರೋದಿದ್ದೇನ. ಈ ಕೋಲ್ಡ್ ಸೆಕ್ಷನಲ್ಲಿ ವೆರೈಟೀಸ್ ಆಫ್ ಜ್ಯೂಸು, ಹಾಲು, ಚೀಸು, ತೋಫು ಪ್ರತಿಯೊಂದು ನೋಡ್ಬೋದು. ಇವಾಗ ನಾನು ಸ್ವಲ್ಪ ಚೀಸ್ ತಗೊಳ್ತಾ ಇದ್ದೀನಿ. ನಾವು ವೆಜಿಟೇರಿಯನ್ ಇರೋದ್ರಿಂದ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ನಾನು ಕೇರ್ಫುಲ್ಲಾಗಿ. ಇವಾಗ ಇಲ್ಲಿ ಕುಕ್ಕಿಂಗ್ ಕ್ರೀಮ್ ತೊಗೊಳ್ತಾ ಇದ್ದೀನಿ. ನಾನು ಪನೀರ್ ಡಿಶಸ್ಸು ಅಥವಾ ದಾಲ್ ಆ ಥರ ಮಾಡಿದಾಗ ಮೇಲೆ ಕ್ರೀಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತೋಫುನಲ್ಲಿ ಸುಮಾರು ವೆರೈಟಿ ತೋಫು ಇದೆ. ನಾನು ಚೆಕ್ ಮಾಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಅಂತ. ಸಂಜಿತ್ಗೆ ತೋಫು ಅಂದರೆ ತುಂಬ ಇಷ್ಟ ನೋಡಿ. ಇದು ಫರ್ಮ್ ಆಗಿರೋದು ತೊಗೊಳ್ತಾ ಇದ್ದೀನಿ. ಇದು ಸ್ಟಿರ್ ಫ್ರೈ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ರುಚಿ ರುಚಿಯಾಗಿರುತ್ತೆ. ಅರೆ ವಾ, ಈ ಡೇಟ್ಸ್ ನೋಡಿ, ಜಾಯಿಂಟ್ ಡೇಟ್ಸ್ ಇದು. ವಾ, ಇದು ಮಲೇಷ್ಯಾಯಿಂದ ಬಂದಿರೋ ವಾಟರ್ಮೆಲನ್ ಕರ್ಬೂಜ ಹಣ್ಣು. ಪಟ್ಟೆ ಪಟ್ಟೆ ಇದೆ ನೋಡಿ. ಇದು ಇನ್ನೊಂದು ವೆರೈಟಿ, ಗ್ರೀನಾಗಿ ಕಾಣಿಸ್ತಾ ಇದೆ ವಿತ್ ಸ್ಟ್ರೈಪ್ಸ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾವು ಸಂಪರ್ಕದಲ್ಲಿರೋಣ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.